ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಆಡಿದ ಮಾತಿನ ಅರ್ಥವೇನು? ಸೈಲೆಂಟ್ ಆಗಿಯೇ ಸಿದ್ದರಾಮಯ್ಯನವ್ರಿಗೆ ಟಾಂಗ್ ಕೊಟ್ರ ಡಿ ಕೆ. ಪದೇ ಪದೇ ಈ ಮಾತುಗಳನ್ನು ಆಡ್ತಾ ಇರೋದು ಯಾಕೆ ಶಿವಕುಮಾರ್ ಅವರು? ಸಿದ್ದರಾಮಯ್ಯ ಕಾಂಪಿಟೇಷನ್ನ ನಿಜವಾಗಿಯೂ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲದ ಪರಿಸ್ಥಿತಿಯಲ್ಲೇ ಇದ್ದಾರಾ? ಅಷ್ಟಕ್ಕೂ ಏನಾಯಿತು? ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡೋಕೆ ನಾನು ಬಂದಿದ್ದೀನಿ ವೀಕ್ಷಕರೇ. ಮಿಸ್ ಮಾಡಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ನಾವು ಸಾಕಷ್ಟು ದಿನಗಳಿಂದ ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಓಪನ್ ವಾರೂ ನಡೀತು. ಅದಾದ ಮೇಲೆ ಹೈಕಮಾಂಡ್ ಸಂಧಾನ ಮಾಡಿ ಈ ಮುಂದಿನ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ನಿಂದ ಉಂಟಾದಂಥ ಡ್ಯಾಮೇಜ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು. ರಾಹುಲ್ ಗಾಂಧಿಯವರು ಇಬ್ಬರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಅಂತ ಹೇಳಿ ಕಳಿಸಿದ್ದು. ಅದಾದ ಮೇಲೆ ಜೋಡೆತ್ತುಗಳಂತೆ ಎಲ್ಲಿ ಹೋದರೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ ಪಕ್ಷದಲ್ಲಿ, ನಾಯಕತ್ವ ಯಾರದ್ದು ಅನ್ನೋದನ್ನು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಜನಕ್ಕೆ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಒಳಗೊಳಗೆ ಆಗ್ತಿರೋದು ಏನು ಅನ್ನೋದು ಪದೇ ಪದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವ್ರಿಗೇ ಗೊತ್ತಿಲ್ಲದೆ ಅವ್ರ ಬಾಯಲ್ಲಿ ಹೊರಗೆ ಬೀಳ್ತಾ ಇದೆ ಅನ್ನೋದು ವಿಪರ್ಯಾಸ. ನೋಡಿ, ಎರಡು ಎಕ್ಸಾಂಪಲ್ ಕೊಡ್ತೀನಿ ಪ್ರಮುಖವಾಗಿ. ನಂಬರ್ ಒನ್, ಹಳೇದು. ಈಗ ಹೊಸದಾಗಿ ಸ್ವಾತಂತ್ರ್ಯೋತ್ಸವದ ದಿನ ಏನಾಯಿತು, ಅಲ್ಲಿಗೆ ಬರೋಕ್ಕಿಂತ ಮುಂಚೆ ರಕ್ಷಾರಾಮಯ್ಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ, ನಿಮಗೂ ನೆನಪಿರಬಹುದು. ಏನಪ್ಪ ರಕ್ಷಾ, ನಿನಗೆ ಕುರ್ಚಿ ಮಹತ್ವನೇ ಗೊತ್ತಿಲ್ಲ, ನಾವೆಲ್ಲ ಇಲ್ಲಿ ಕುರ್ಚಿ ಕಿತ್ತಾಡ್ತಾ ಇದ್ದೀವಿ ಅಂತ ರಕ್ಷಾರಾಮಯ್ಯ ಕುರ್ಚಿಲಿ ಕೂತ್ಕೊಂಡಿರಲಿಲ್ಲ ಅನ್ನೋ ಒಂದು ತಮಾಷೆ ಮಾತನ್ನು ತನ್ನ ಮನಸ್ಸಲ್ಲಿ ಏನಿದೆ ಅನ್ನೋ ರೀತಿಯಲ್ಲಿ ಹೇಳೋ ಮೂಲಕ ಹೊರಗಡೆ ಹಾಕಿಬಿಟ್ರು. ಕುರ್ಚಿಗೆ ಕಿತ್ತಾಡ್ತಾ ಇದ್ದೀವಿ ಅನ್ನೋದ್ರ ಅರ್ಥ ಏನು? ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಬಲ್ಲರು ಅದನ್ನು. ಈಗ ಸ್ವಾತಂತ್ರ್ಯೋತ್ಸವದ ಟೈಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಇಂದಿರಾ ಗಾಂಧಿಯವರ ಒಂದು ಮಾತನ್ನು ಕೋಟ್ ಮಾಡ್ತಾ ಇಂದಿರಾ ಗಾಂಧಿಯವರು ಹೇಳಿದ್ದಾರೆ, ಎರಡು ವರ್ಗದ ಜನ ಇರ್ತಾರೆ, ಒಬ್ಬರು ಕೆಲಸ ಮಾಡೋರು, ಮತ್ತೊಬ್ಬರು ಮಾಡಿದ ಕೆಲಸದ ಕ್ರೆಡಿಟ್ ತಗೊಂಡು ಜನಪ್ರಿಯರಾಗಿ ಮೆರೆದಾಡೋರು. ಇದರಲ್ಲಿ ನಾವು ಮೊದಲನೇ ವರ್ಗದವರು ಅಂತ ಹೇಳೋ ಮೂಲಕ ಬಿ ಜೆ ಪಿಯ ಕಾಲೆಳೆದಂತೆ ಕಂಡ್ರೂ ಅಲ್ಲಿ ಸಿದ್ದರಾಮಯ್ಯನವ್ರನ್ನ ತಿವಿದ್ರ ಅನ್ನೋ ಥರದಲ್ಲಿ ಚರ್ಚೆಗಳೆಲ್ಲ ಶುರುವಾಗಿದೆ ಈಗ. ಹಾಗಾದರೆ ಈ ಮಾತಿನ ಅರ್ಥ ಏನು ಅಂತ ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿಸಿರಬಹುದು, ನಾನು ಪಕ್ಷಕ್ಕೋಸ್ಕರ ಎಷ್ಟೆಲ್ಲ ಟ್ರಬಲ್ ಶೂಟಿಂಗ್ ಮಾಡಿದ್ದೀನಿ, ಟಾಸ್ಕ್ ಮಾಸ್ಟರ್ ಅಂತ ಕರೀತಾರೆ ನನ್ನನ್ನು, ಎಷ್ಟು ರಿಸ್ಕ್ ತೊಗೊಂಡೆ ಬಿ ಜೆ ಪಿ ಹೈಕಮಾಂಡ್ ಅಮಿತ್ ಶಾ ಮೋದಿಯವರನ್ನೇ ನೇರ ಎದುರು ಹಾಕ್ಕೊಂಡು ಕೊನೆಗೆ ನನಗೆ ಏನೇನೆಲ್ಲ ಸಮಸ್ಯೆ ಎದುರಾಯಿತು. ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಬಂದ ಮೇಲೂ ಪಕ್ಷ ಸಂಘಟನೆಗೆ ಬೇಕಾದಷ್ಟು ಮೈಕೈ ನೋಯಿಸ್ಕೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ಆದರೆ ಜನಪ್ರಿಯತೆ ವಿಷಯದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಕೈಯೇ ಮೇಲಾಗುತ್ತೆ ಅಂತಾನ. ಕೆಲಸ ಮಾಡೋರು ಒಂದು ವರ್ಗ, ಕ್ರೆಡಿಟ್ ತೊಗೊಳೋಕ್ಕೆ ಕಾಂಪಿಟೇಷನ್ ಕೊಡೋರು ಮತ್ತೊಂದು ವರ್ಗ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಕಾಲೆಳೆಯೋ ಪ್ರಯತ್ನ ಮಾಡಿದ್ರ ಡಿ ಕೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ನೋಡಿ, ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಎಲ್ಲಾದರೂ ಹೋದರೆ ಇಬ್ಬರು ಜನಪ್ರಿಯ ನಾಯಕರೇ ಇರಬಹುದು, ಆದರೆ ಜನರ ಮಧ್ಯೆ ಸಿದ್ದರಾಮಯ್ಯನವ್ರ ಕೈ ಒಂದು ಸ್ವಲ್ಪ ಮೇಲಾಗ್ಬಿಡುತ್ತೆ. ಪಕ್ಷದ ಒಳಗಡೆ ಶಾಸಕರ ಬೆಂಬಲ ಅಂತ ಬಂದಾಗಲೂ ಕೂಡ ಸಿದ್ದರಾಮಯ್ಯನವರ ಬಣನೇ ದೊಡ್ಡದಿದೆ ಅಂತ ಅನಿಸುತ್ತೆ. ಇದೆಲ್ಲ ಕಾಡ್ತಾ ಇದೆಯಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು, ಇದನ್ನು ತಡ್ಕೊಳೋಕೆ ಆಗ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನು ಆಗಾಗ ಈ ಥರ ಹೊರಹಾಕ್ತಿದ್ದಾರಾ? ಫಾರ್ ಎಕ್ಸಾಂಪಲ್, ಮೊನ್ನೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ದಿನ ಕೂಡ ಯಾವ ರೀತಿ ಜನಪ್ರಿಯತೆಯ ತುತ್ತ ತುದಿಗೆ ಏರ್ಬಿಟ್ರು ಸಿದ್ದರಾಮಯ್ಯನವರು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷದಿಂದ ಜಾಹೀರಾತುಗಳಲ್ಲಿ ಮಿಂಚಿದ್ದೇ ಮಿಂಚಿದ್ದು, ಆದರೆ ಆ ಕೋಟೆಯನ್ನು ಒಂದೇ ದಿನ ಆಕ್ರಮಿಸ್ಕೊಂಡು ಬಿಟ್ರ ಅನ್ನೋ ರೀತಿಯಲ್ಲಿ ಕಾಣಿಸ್ತು. ಸಿದ್ದರಾಮಯ್ಯನವರು ಒಂಥರ ಪವರ್ ಸೆಂಟರ್ ಆಗಿ ಎಲ್ಲ ಪಕ್ಷಗಳು ಕೂಡ ಶುಭಾಶಯಗಳ ಮಹಾಪುರವನ್ನು ಸುರಿಸಿದ್ದೇನು, ಎಲ್ಲರೂ ಮೀಟ್ ಮಾಡಿದ್ದೇನು, ಇದೆಲ್ಲವನ್ನು ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಈ ವಿಷಯ ಕಾಡೋಕೆ ಶುರುವಾಗಿದೆ ಅಂತ ಅನಿಸುತ್ತೆ. ಸ್ವಾತಂತ್ರ್ಯೋತ್ಸವದ ದಿನದ ಭಾಷಣದಲ್ಲೂ ಕೂಡ ಆ ಛಾಯೆ ಕಂಡಂತಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಪೈಪೋಟಿ ಹೊಸ ಹೊಸ ಸ್ವರೂಪದಲ್ಲಿ ಮುಂದುವರಿತಾ ಇದೆ. ಹೈಕಮಾಂಡ್ ಏನೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ನೋಡಿದ್ರೂ ಕೂಡ ಅನ್ನೋದಂತೂ ಬಹಳ ಸ್ಪಷ್ಟ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.